ಶಾಸ್ತ್ರಯಜ್ಞ ದುರ್ಯದಾಹ ಇರಲೆಂದು ಇಂದಿಗೆ ಶಸ್ತ್ರ ಪೂಜೆಯಾಗಲೆಂದು ವೈರಿ ಪ್ರಾಣದೊಂದಿಗೆ ಶಾಸ್ತ್ರ ಭಾವ ಕೇಳುತ್ತಿರಲು ರಕ್ಷಣಯ್ಯ ಗಳಿಕೆಗೆ ನಮಸ್ತೆ, ಬನ್ನಿ, ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಾನವ ಧರ್ಮಕ್ಕೆ ಮೂಲವಾದದ್ದು ಧರ್ಮ ಅಂತೀವಿ. ಧರ್ಮ ಅಂದರೆ ಏನು ನೋಡಿ, ಪ್ರಪಂಚದಲ್ಲಿ ನಾವು ಯಾವ್ಯಾವ ಪ್ರಾಣಿಗಳು ಜೀವ ಇದೆ ಅವೆಲ್ಲ ಭಗವಂತ ಕೊಟ್ಟಿರೋದು, ಅದಕ್ಕೆ ಹಿಂಸೆ ಮಾಡಬಾರ್ದು ಅಂತೀವಿ, ಮತ್ತು ಬೇರೆಯವ್ರ ಮನೇಲಿ ಕಳ್ಳತನ ಮಾಡಬಾರ್ದು ಅಂತೀವಿ, ಬೇರೆಯವ್ರ ಮನಸ್ಸು ನೋಯಿಸಬಾರ್ದು ಅಂತೀವಿ. ಇದು ಧರ್ಮ. ಇದು ಈ ಧರ್ಮ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಬದುಕಿಗೆ ಅನುಸಾರವಾಗಿ ಬೇರೆ ಬೇರೆ ಹೆಸರು ಕೊಟ್ಕೊಂಡಿದ್ದೀವಿ. ಕ್ರಿಶ್ಚಿಯನ್ಸ್ ಎಲ್ಲಿ ಡಾಮಿನೇಟ್ ಆಗಿದ್ದಾರೆ, ಎಲ್ಲಿ ಜಾಸ್ತಿ ಇದ್ದಾರೆ, ಅವರಿಗೆ ಬೈಬಲ್ ಧರ್ಮ. ಎಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅಂದರೆ ಅರಬ್ಬಿ ದೇಶಗಳು, UAE, ಬೆಹರೀನು, ಸೌದಿ ಅರೇಬಿಯಾ ಇತ್ಯಾದಿ ದೇಶಗಳಿವೆ, ಇರಾನು, ಇರಾಕು, ಅಲ್ಲೆಲ್ಲ ಕುರಾನ್ ಧರ್ಮ. ನಮ್ಮ ದೇಶದಲ್ಲಿ ಭಗವದ್ಗೀತೆ ಧರ್ಮ. ಇದನ್ನು ತಿಳ್ಕೊಳ್ಳಿ, ಭಗವದ್ಗೀತೆ ಧರ್ಮ. ನಾವು ಮೆಜಾರಿಟಿ ಇದ್ದೀವಿ, ಮೆಜಾರಿಟಿನೇ ಡೆಮಾಕ್ರಸಿಗೆ ಫಸ್ಟ್ ಪ್ರಿನ್ಸಿಪಲ್ಲು. ಮೆಜಾರಿಟಿ ಎಲ್ಲಿ, ಮೆಜಾರಿಟಿ ಮಸ್ಟ್ ಪ್ರಿವೈಲ್ ಅಂತೀವಿ, ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇವತ್ತೇನಾಗಿದೆ ಅದು ಪರಿಸ್ಥಿತಿ ಬೇರೆ. ಇವತ್ತು ಹೆಂಗೆ ಬೇಕೋ ಹಂಗೆ ತಿರುಗಿಸ್ಕೊಂಡು ಯಾರು ಅಧಿಕಾರ ಗಳಿಸ್ಕೊಂಡಿರ್ತಾರೆ ಆ ಗಳಿಸ್ಕೊಂಡು ಅಧಿಕಾರನ ಪರ್ಮನೆಂಟಾಗಿ ಉಳಿಸ್ಕೋಬೇಕು. ಪರ್ಮನೆಂಟಾಗಿ ಉಳಿಸ್ಕೊಂಡ ನಂತರ ನನ್ನ ಮಗಂಗೆ ಬರಬೇಕು, ನನ್ನ ಮೊಮ್ಮಕ್ಕಳಿಗೆ ಬರಬೇಕು, ಮರಿ ಮಕ್ಕಳಿಗೆ ಬರಬೇಕು, ಗಿರಿ ಮಕ್ಕಳಿಗೆ ಬರಬೇಕು. ಈ ಥರ ಬಂದಿದೆ ನೋಡಿ, ಪಂಡಿತ್ ಜವಾಹರ್ಲಾಲ್ ನೆಹರುವಿಂದ ಹಿಡಿದು ರಾಹುಲ್ ಗಾಂಧಿವರೆಗೂ ಹೇಳ್ಬೋದು ನಾವು ಉದಾಹರಣೆನ. ಈ ಧರ್ಮ ಅನ್ನೋದು ಏನಾಗಿದೆ ನಮ್ಮ ದೇಶಕ್ಕೆ, ಧರ್ಮ ಬಂದ್ಬಿಟ್ಟು ಭಗವದ್ಗೀತೆ. ನಾವು 80% ಹಿಂದೂಗಳಿದ್ದೀವಿ, ಇಲ್ಲಿ ಬಹುಮತಕ್ಕೆ ಮಾನ್ಯತೆ ಇರಬೇಕು. ವರ್ಷದಲ್ಲಿ ಏನಾಯಿತು, ಅಲ್ಪಸಂಖ್ಯಾತರಿಗೆ ವಿಶೇಷ ಸವಲತ್ತುಗಳು ಅಂತ ಕೊಟ್ಬಿಟ್ಟು ನೋಡಿದ್ವಿ. ಹಸಿ ಮಣ್ಣಿದ್ದಂಗೆ ನಮ್ಮ ಕಾನ್ಸ್ಟಿಟ್ಯೂಷನ್ನು. ಇದನ್ನು ಸ್ವಲ್ಪ ಭದ್ರ ಮಾಡಬೇಕಾಗಿದೆ. ಹೇಗೆ ಭದ್ರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಹೋದರೆ ಕಾನ್ಸ್ಟಿಟ್ಯೂಷನ್ ಹೇಗೆ ಪ್ರಾರಂಭ ಆಯಿತು, ಹೇಗೆ ಫಾರಂ ಆಯಿತು, ಹೇಗೆ ಇದನ್ನು ಫ್ರೇಮ್ ಮಾಡಿದ್ರು ಅಂತ ನೋಡೋಣ. ಈ ಕಾನ್ಸ್ಟಿಟ್ಯೂಷನ್ನು ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947 ಇಸ್ವಿ ಆಗಸ್ಟ್ 15 ಅಂತ ಹೇಳ್ತೀವಿ. ಪೂರ್ವಭಾವಿಯಾಗಿ ಸಿದ್ಧತೆ ನಡೆಸ್ತೀವಿ ನಾವು. ಪೂರ್ವಭಾವಿಯಾಗಿ ಸಿದ್ಧತೆ ನಡೆದಾಗ ನನಗೆ ಜ್ಞಾಪಕ ಸರಿ ಇಲ್ಲದೆ ಇರ್ಬೋದು, 1946 ಡಿಸೆಂಬರ್, ಸೋಮವಾರ ಡಿಸೆಂಬರ್ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಒಬ್ಬೊಬ್ಬರು ಪ್ರತಿನಿಧಿಗಳನ್ನ ಕಳಿಸ್ತಾರೆ. ಸುಮಾರು 300 ಇರ್ತಾರೆ ಅವರು. ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡಿದವರು. ಇದು ತಿಳ್ಕೊಳ್ಳಿ, ಬಹಳ ಸೂಕ್ಷ್ಮವಾದ ವಿಚಾರ ಇದು. ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡಿದವರು ಈ ಯಾರು 300 ಕಾನ್ಸ್ಟಿಟ್ಯೂಯನ್ಸ್ ಅಸೆಂಬ್ಲಿಯಿಂದ ಹೋಗಿರ್ತಾರೆ ಅವರುಗಳು ಮಾಡೋದು. ಎಲ್ಲರೂ ತಮ್ಮ ಬುದ್ಧಿಮತ್ತೆಗೆ ಮೈಸೂರು ಪ್ರಾಂತ್ಯದಿಂದನೂ ಹೋಗ್ತಾರೆ. ಮೈಸೂರು ಮಹಾರಾಜರು ಸಹ ಕಳಿಸ್ಕೊಡ್ತಾರೆ ಒಬ್ಬ ರೆಪ್ರೆಸೆಂಟೇಟಿವ್ಸ್. ಆಗಿನ ಕಾಲದಲ್ಲಿ ಎಷ್ಟು ಪ್ರಬುದ್ಧರಾಗಿದ್ದರು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಈ ಥರ 292 300 ಅದಕ್ಕಿಂತ ಜಾಸ್ತಿ ಜನ ಇವರೆಲ್ಲ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡೋದು ಒಂದು ಕಡೆ ಸೇರ್ತಿದ್ದಿದ್ದು 1946 ಡಿಸೆಂಬರ್ ತಿಂಗಳು. ಈ ಥರ ಸೇರಬೇಕಾದ್ರೆ ಏನು ಮಾಡ್ತಾರೆ, ಫಸ್ಟ್ ಅವರು ಒಬ್ಬ ಹೆಡ್ನೇ ಎಲೆಕ್ಟ್ ಮಾಡ್ಕೋತಾರೆ, ಮುಖ್ಯಸ್ಥರನ್ನ ನೇಮಕ ಮಾಡ್ಕೋತಾರೆ. ನೋಡಿ, ಯಾವಾಗ ನಮ್ಮ ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್, ಬಾಬು ರಾಜೇಂದ್ರ ಪ್ರಸಾದ್ ಅಂತ ಕರಿತೀವಿ, 2 ಟರ್ಮ್ಗೆ ಅವರು ಅಧ್ಯಕ್ಷರಾಗಿರ್ತಾರೆ. ಅವ್ರನ್ನ ನಾವು ಈ ಕಾನ್ಸ್ಟಿಟ್ಯೂಷನ್ ಏನು ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ, ಆ ಕಮಿಟಿಗೆ ಹೆಡ್ ಮಾಡ್ತೀವಿ. ಹೆಡ್ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಇರ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ತಾರೆ, ಈ ಥರ ಎಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ತಾರೆ. ಈ ಥರ ಇದ್ದವ್ರು ಏನು ಮಾಡ್ತಾರೆ, ಇದನ್ನು ಸ್ವಲ್ಪ ವಿಂಗಡಣೆ ಮಾಡ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಕೆಲಸ ಅಂತ ಹಂಚ್ತಾರೆ. ಆ ಥರ ಹಂಚಬೇಕಾದ ಆದರೆ ಡ್ರಾಫ್ಟಿಂಗ್ ಕಮಿಟಿ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕಾನ್ಸ್ಟಿಟ್ಯೂಷನ್ ಮಾಡಿರೋರು ಬೇರೆ, 292 ಕೂತ್ಕೊಂಡು ಮಾಡಿದ್ದಾರೆ. ಇವ್ರು ಏನು ಮಾಡ್ತಾರೆ, ಅದನ್ನು ಒಂದು ಕಡೆಗೆ ಬರೆದಿಟ್ಬಿಟ್ಟು ಅದಕ್ಕೊಂದು ಸ್ವರೂಪ ಕೊಡಬೇಕು. ಕಾನೂನು ಏನಿದೆ ಬೇರೆ ಕಡೆ ದೇಶದಲ್ಲಿ, ಏನಿದೆ ನಾವೇನು ಮಾಡ್ಬೋದು, ನಮ್ಮ ದೇಶಕ್ಕೆ ಯಾವುದು ಪ್ರಸ್ತುತ, ಇದನ್ನೆಲ್ಲ ವಿಚಾರ ಮಾಡೋದಕ್ಕೆ ಒಂದು ಡ್ರಾಫ್ಟಿಂಗ್ ಕಮಿಟಿ ಅಂತ ಮಾಡ್ತಾರೆ. ಆ ಡ್ರಾಫ್ಟಿಂಗ್ ಕಮಿಟಿ ಹೆಡ್ ಬಂದುಬಿಟ್ಟು BR ಅಂಬೇಡ್ಕರ್. ಭಾರತ ರತ್ನ ಕೊಡ್ತೀವಿ ನಾವು ಅಂಬೇಡ್ಕರ್ಗೆ. ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗ್ತಾರೆ. ಈಗ ನೋಡೋಣ, ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಯಾರ್ಯಾರಿದ್ದರು ಅಂತ ನೋಡಿ, 7 ಇರ್ತಾರೆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಅಂಬೇಡ್ಕರ್ ಸೇರಿಸ್ಕೊಂಡು. ಅವ್ರ್ಯಾರೋ ಸದಾವುಲ್ಲಾ ಅಂತ ಒಬ್ಬರು, ಇನ್ನೊಬ್ಬರು KM ಮುನ್ಷಿ ಅಂತ, ಎಂಥದೋ ಕನ್ನಯ್ಯಲಾಲ್, ಮಾನೇಕ್ಲಾಲ್,
ಮುನ್ಷಿ ಅಂತ ಅಂದ್ಬಿಟ್ಟು ಗುಜರಾತ್ನಿಂದ ಬರ್ತಾರವರು, ಇನ್ನೊಬ್ಬರು ಗೋಪಾಲ ಸ್ವಾಮಿ ಅಯ್ಯಂಗಾರ್ ಅಂತ ಅಂದ್ಬಿಟ್ಟು, ಇನ್ನೊಬ್ಬರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಇನ್ನೊಬ್ಬರು. ನೋಡಿ ಭಾಳ ಒತ್ತು ಕೊಟ್ಟು ಹೇಳ್ತೀನಿ ಇದನ್ನು, ನಾವು ಕನ್ನಡಿಗರು ಭಾಳ ಹೆಮ್ಮೆ ಪಡಬೇಕು. ಎಷ್ಟು ನಾವು ಅನ್ಯಾಯ ಮಾಡಿದ್ದೀವಿ ಅಂದರೆ 70 ವರ್ಷದಲ್ಲಿ ಅವ್ರ ಹೆಸರನ್ನೇ ಹೇಳೋದಿಲ್ಲ ನಾವು. ಭಾಳ ದುರಂತ. ನಾವು ಯಾರು ವಿದ್ಯಾವಂತರಿದ್ದೀವಿ, ಯಾರು ಈ ವಿಡಿಯೋ ನೋಡ್ತಿದ್ದೀವಿ, ನಮಗೆ ನಾಚಿಕೆ ಆಗಬೇಕು ಸ್ವಾಮಿ. ನೋಡಿ ನಾವು ಹೇಳೋದಿಲ್ಲ, ನಮ್ಮವರೇ. ಬಿ ಎನ್ ರಾವ್ ಅಂದ್ಬಿಟ್ಟು, ಬಿ ಅಂತಂದರೆ ಬೆನಗಲ್, ಎನ್ ಅಂದರೆ ನರಸಿಂಗರಾವ್, ಬಿ ಎನ್ ನರಸಿಂಗರಾವ್ ಅಂತ ಅಂದ್ಬಿಟ್ಟು ಅವರು ಬಹಳ ಹೆಚ್ಚಿನ ಏನು ಪ್ರಮಾಣ ಶೇರ್ಸ್ ಅಂದರೆ 80% ಕಾನ್ಸ್ಟಿಟ್ಯೂಷನ್ದು ಇದನ್ನೆಲ್ಲ ಅವರೇ ಮಾಡ್ತಾರೆ. ಅವ್ರನ್ನೇ ಮರ್ತುಬಿಟ್ಟಿದ್ದೀವಿ ನಾವು. ಎಂಥ ಅನ್ಯಾಯ ಮಾಡ್ತೀವಿ. ನಮ್ಮ ಕೆಲಸ ನಾವು ಹೊಗಳ್ಕೊಳ್ಳಿಲ್ಲ ಅಂತಂದರೆ ಯಾರೋ ಇಂಗ್ಲೆಂಡಿಂದ ಬಂದಿರೋನು ಹೊಗಳ್ಕೊತಾನ ಅಥವಾ ಇನ್ಯಾರು ಹೊಗಳ್ಕೊತಾನೆ. ಬನ್ನಿ, ಏನು ಇದುವರೆಗೂ ನಾವು ಹಿಸ್ಟ್ರಿನಲ್ಲಿ ಈ ಪಾಯಿಂಟ್ನ ನೆಗ್ಲೆಕ್ಟ್ ಮಾಡಿದ್ದೀವಿ, ನಾವು ಯಾರು ಈ ವಿಡಿಯೋ ನೋಡ್ತಿದ್ದೀವಿ, ಬನ್ನಿ ಹೇಳ್ತಾ ಹೋಗೋಣ. ಭಾಳ ಹೆಮ್ಮೆ ಪಡಬೇಕಾದಂಥ ವಿಚಾರ. ನಮ್ಮ ಕರ್ನಾಟಕದವನೊಬ್ಬ, ನಮ್ಮ ಮನೆಯೇ ಇದ್ದಂಥ ಸಾಧಾರಣ ಜನ ಒಬ್ಬ, ಆತ ಇಷ್ಟು ಕಷ್ಟಪಟ್ಟು ಮಾಡ್ತಾರೆ. ಆತ ಫೇಮಸ್ ಜೂರಿಸ್ಟು. ಜೂರಿಸ್ಟ್ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸಲ್ಲಿ ನ್ಯಾಯಶಾಸ್ತ್ರಜ್ಞ ಅಂತಂದ್ಬಿಟ್ಟು. ಮತ್ತು ಐ ಸಿ ಎಸ್ ಮಾಡಿರ್ತಾನೆ ಆತ, ಸಾಧಾರಣ ಮನುಷ್ಯ ಅಲ್ಲ. ಅವರೇನು ಮಾಡ್ತಾರೆ ನೆಕ್ಸ್ಟು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಜಸ್ಟಿಸ್ ಆಗಿ ಹೋಗ್ತಾರೆ ಅವರು. ಇಂಟರ್ನ್ಯಾಷನಲ್ ಜಸ್ಟಿಸ್ ಕೋರ್ಟಲ್ಲಿ ನ್ಯಾಯಾಧೀಶರಾಗಿ ಹೋಗ್ತಾರೆ. ಅವರು ಹೈ ಕಮಿಷನರ್ ಆಗಿರ್ತಾರೆ. ನೋಡಿ, ಅವರು ಐ ಸಿ ಎಸ್ ಮಾಡಿರ್ತಾರೆ ಬಿಫೋರ್ ಇಂಡಿಪೆಂಡೆನ್ಸ್. ಎಷ್ಟು ದೊಡ್ಡ ಮೇಧಾವಿ ಆತ. ಆತನ ನಾವು ಮರ್ತುಬಿಟ್ಟಿದ್ದೀವಿ. ಅವನು ನಮ್ಮ ಜನನ್ನ, ನಮ್ಮ ಕೈನ, ನಮ್ಮ ಕೆಲಸನ ನಾವು ಹೊಗಳ್ಕೊಳ್ಳಿಲ್ಲ ಅಂತಂದರೆ ಈ ದೇಶ ಉದ್ಧಾರ ಆಗೋದಿಲ್ಲ ಸ್ವಾಮಿ. ಸಮಾಜ ಸ್ಟ್ರಾಂಗ್ ಆಗೋದಿಲ್ಲ ಸ್ವಾಮಿ. ಬನ್ನಿ, ಎಲ್ಲೆಲ್ಲಿ ಲೋಪದೋಷಗಳಿವೆ ಅದನ್ನು ತಿದ್ಕೋತ ಹೋಗೋಣ. ತಿದ್ದೋದ್ರಲ್ಲಿ ಮೊದಲನೇ ಇದು. ನೋಡಿ, ಇವರೆಲ್ಲ ಕಾನ್ಸ್ಟಿಟ್ಯೂಷನ್ನಿನ ನಿರ್ಮಾತೃಗಳು. 300 ಜನ ಏನಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೆಂಬರ್ಸ್ಗಳು, ಅವರೆಲ್ಲ ಸೇರಿ ಐಡಿಯಾಗಳನ್ನ ಹೀಗೆ ಮಾಡಿದ್ರೆ ಒಳ್ಳೆಯದು, ಹೀಗೆ ಮಾಡಿದ್ರೆ ತಪ್ಪು, ಹೀಗೆ ಇಂಥದ್ದನ್ನು ಸೇರಿಸೋಣ, ಇಂಥದ್ದನ್ನು ಇದು ಮಾಡೋಣ ಅಂತ ಚರ್ಚೆ ಮಾಡಿ ಈ ಕಮಿಟಿ ಕೊಡ್ತಿದ್ದವರು. ಅವರು ಕಾನ್ಸ್ಟಿಟ್ಯೂಷನ್ ನಿರ್ಮಾತೃಗಳು, ಫೋರ್ ಫಾದರ್ಸ್, ಫಾದರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಅವರು ಡ್ರಾಫ್ಟಿಂಗ್ ಕಮಿಟಿ ಹೆಡ್ ಬಂದ್ಬಿಟ್ಟು ಬಿ ಆರ್ ಅಂಬೇಡ್ಕರ್. ಡ್ರಾಫ್ಟಿಂಗ್ ಕಮಿಟಿನಲ್ಲಿ ಮೇಧಾವಿಗಳು ಇರ್ತಾರೆ. ಆಮೇಲೆ 7 ಜನ ಮೇಧಾವಿಗಳಲ್ಲಿ ಬಿ ಎನ್ ರಾವ್, ನಮ್ಮ ಕರ್ನಾಟಕ ರಾಜ್ಯದವರು. ಬನ್ನಿ, ಇವ್ರನ್ನ ಯಾರು ನಾವು ಕರ್ನಾಟಕದವ್ರು ಇದ್ದಾರೆ ಬಹಳ ಹೇಳ್ಕೊಳಕ್ ಶುರು ಮಾಡೋಣ. ನಮ್ಮ ಹೆಮ್ಮೆ ವಿಷಯ ಇದು. ಗರ್ಜನೆ ತಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶ ದುಡಿವಿಗೆ ಉಗೇ ವೀರ ಭೂಮಿಗೆ ವೀರ ಭೂಮಿಗೆ ಎತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ ಉತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ ವೀರ ಭೂಮಿಗೆ ವೀರ ಭೂಮಿಗೆ ತಾಳೆ ಶ್ರುತಿಗೆ ರುದ್ರ ಕೃತಿಗೆ ಸಮರ ಜಂಗ ದಮನ ಸ್ಮೃತಿಗೆ ವೀರ ಭೂಮಿಗೆ ವೀರ ಭೂಮಿಗೆ ವೀರ ಭೂಮಿಗೆ. ಬೆನಗಲ್ ಅನ್ನೋದು ನೋಡಿ, ನಾವು ಶೋಲೆ ಜ್ಞಾಪಿಸ್ಕೋಬೇಕು ಸಿನಿಮಾನ. ಶೋಲೆ ಒಳಗೆ ಒಬ್ಬರು ಮುದುಕರು ಬರ್ತಾರೆ, ಶ್ಯಾಮ್ ಬೆನಗಲ್ ಅಂತ ಅಂದ್ಬಿಟ್ಟು ಒಂದು ಪಾತ್ರ ಮಾಡ್ತಾರೆ. ಆ ಬೆನಗಲ್ ಅನ್ನೋದು ನಮ್ಮ ಉಡುಪಿ ಜಿಲ್ಲೆಯಲ್ಲಿದೆ, ಕಾರ್ಕಳ ಹತ್ತಿರ ಇದೆ. ಇಷ್ಟು ಹತ್ತಿರ ನಮ್ಮವರೇನ ನಾವು ಹೊಗಳ್ಕೊಳ್ಳಿಲ್ಲ ಅಂತಂದರೆ ನಾವು ಕಾನ್ಸ್ಟಿಟ್ಯೂಷನ್ಗೆ ಏನು ಮರ್ಯಾದೆ ಕೊಡ್ತಾ ಇದ್ದೀವಿ? ಎಷ್ಟು ಅದಕ್ಕೆ 100ಕ್ಕೆ 100 ಮರ್ಯಾದೆ ಕೊಡಬೇಕು? ಎಷ್ಟು ಕೊಡ್ತಾ ಇದ್ದೀವಿ ನಾವು? 1% ಬಿಟ್ಟು ಹೋದರೂ ಅನ್ಯಾಯ. ಬನ್ನಿ, ಇದನ್ನು ನಾವು ಸಾಕಷ್ಟು ವೇದಿಕೆಗಳಲ್ಲಿ ಜ್ಞಾಪಕ ಇಟ್ಕೊಂಡು ನಮ್ಮ ಕರ್ನಾಟಕದ ನಮ್ಮ ಕನ್ನಡಿಗ ಅವನ್ನ ಅವ್ರ ಬಗ್ಗೆ ಹೆಚ್ಚು ಪ್ರಚಾರ ಕೊಡೋಣ, ಹೆಚ್ಚು ಹೇಳ್ತಾ ಹೋಗೋಣ. ಇದು ನಮ್ಮ ಹೆಮ್ಮೆ ವಿಷಯ. ಸಂವಿಧಾನ ನಮ್ಮೆಲ್ಲರ ಆಸ್ತಿ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇದನ್ನು ಮರೆಯಬೇಡ. ಇದೆ ಎಲ್ಲೆಲ್ಲಿ ತಪ್ಪು ನಡೀತಾ ಇದೆ, ಇವಾಗಲೂ ತಪ್ಪು ನಡೀತಾ ಇದೆ ನಮ್ಮಲ್ಲಿ. ಏನು ಅಂದರೆ ಕಾನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಎಲ್ಲೋ ಸುಪ್ರೀಂ ಕೋರ್ಟ್ ಲಾಯರ್ಸ್ಗೆ ಸಂಬಂಧಪಟ್ಟಿದ್ದಂತೆ, ಹೈಕೋರ್ಟ್ ಲಾಯರ್ಸ್ಗೆ ಸಂಬಂಧಪಟ್ಟಿದ್ದಂತೆ, ಚೀಫ್ ಮಿನಿಸ್ಟರ್ಗೆ ಸಂಬಂಧಪಟ್ಟಿದ್ದಂತೆ, ಮಿನಿಸ್ಟ್ರ್ಗಳಿಗೆ ಸಂಬಂಧಪಟ್ಟಿದ್ದಂತೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದಂತೆ ಸುಮ್ಮನೆ ಆಗ್ಬಿಡ್ತೀವಿ ನಾವು. ಅಲ್ಲ, ನಾವೆಂಥ ದಡ್ಬಡಿ ಮಕ್ಕಳು. ನಮ್ಮನ್ನು ಯಾಮಾರಿಸಿ 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 ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ನೋಡಿ. ನಾವು
ಎಲ್ಲೋ ಹೋಗಿ ಅಮೆರಿಕಾದಲ್ಲಿ ಸೆನೆಟ್ ಮೆಂಬರ್ ಆಗ್ಬಿಡ್ತೀವಿ, ನಮಗೆ ಗೊತ್ತೇ ಇರಲ್ಲ ಇದ್ರ ಬಗ್ಗೆ, ನಾವು ತಲೆನೇ ಹಾಕಲ್ಲ. ಒಂದು ಇದೇನು ಅಂತಂದರೆ ಓಕೆ, ನಮ್ಮ ಹೊಟ್ಟೆ ಪಾಡೋ ನಮ್ಮ ಬದುಕಿನ ಇದ್ರಲ್ಲಿ ಬ್ಯುಸಿ ಆಗಿರ್ತೀವಿ. ಆದರೆ ಇದು ಮೂಲಭೂತವಾಗಿ ತಿಳ್ಕೊಬೇಕಾಗಿರೋದು, ನಾನು ನನ್ನ ಕಣ್ಣು ನನ್ನ ಮೂಗು ನನ್ನ ಶರೀರ ನನ್ನ ಬಾಯಿ ನನ್ನ ಕೈ ನನ್ನ ಕಾಲು ಅಂತ ಹೆಂಗೆ ಹೇಳ್ತೀವಿ. ನೆಕ್ಸ್ಟ್ ಹೇಳ್ತೀವಿ ನಾವು ಮದುವೆ ಆಗೋವರೆಗೂ ನನ್ನಪ್ಪ ನನ್ನ ತಮ್ಮ ನಮ್ಮಣ್ಣ ನಮ್ಮಕ್ಕ ನಮ್ಮ ತಂಗಿ ಅಂತ ಹೇಳ್ತೀವಿ. ಮದುವೆ ಆದಮೇಲೆ ನನ್ನ ಹೆಂಡತಿ ನನ್ನ ಮಗ ನನ್ನ ಮಗಳು ನನ್ನ ಅಳಿಯ ಅಂತ ಹೇಳ್ತೀವಿ. ಅದು ಬಿಯಾಂಡ್ ದಟ್ ನನ್ನ ಸಮಾಜ, ನನ್ನ ಸಮಾಜ ಅಂತ ಹೇಳಬೇಕಾದ್ರೆ ನೋಡಿ, ನಮಗೊಂದು ಬೈಂಡಿಂಗ್ ಕೊಟ್ಟಿದ್ದಾರೆ, ಒಂದು ಲಿಮಿಟ್ ಹಾಕಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಇದ್ರ ಪಾವಿತ್ರ್ಯತೆಯನ್ನು ಕಾಪಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಇದನ್ನು ಮರೆಯೋದು ಬೇಡ. ನಾವು ಇದುವರೆಗೂ ತಪ್ಪು ಮಾಡಿಬಿಟ್ಟಿದ್ವಿ. 70 ವರ್ಷದಲ್ಲಿ ಕಾನ್ಸ್ಟಿಟ್ಯೂಷನ್ ಯಾರ್ದೋ ಸೋತು ಅಂದ್ಕೊಂಡು ಬಿಟ್ಬಿಟ್ಟಿದ್ದೀವಿ. ಎಲ್ಲೋ ರಸ್ತೆ 8-8 ಗಂಟೆ ಬ್ಲಾಕ್ ಮಾಡ್ತಾರೆ. ಯಾರೋ ಪ್ರಧಾನಮಂತ್ರಿ ಬಂದರು, ಪ್ರೆಸಿಡೆಂಟ್ ಬಂದರು, ಗವರ್ನರ್ ಬಂದರು, ಮುಖ್ಯಮಂತ್ರಿ ಬಂದರು, ಕಡೆಗೇನಾಗುತ್ತೆ ಡಿ ಸಿ ಬಂದರು ಅಂದರು ಆಗ ಹೋಗ್ಬಿಡತ್ತಿದ್ದು. 3-3 ಗಂಟೆ 4-4 ಗಂಟೆ ರಸ್ತೆ ಬ್ಲಾಕ್ ಮಾಡೋದು. ಇದಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು? ಯಾರೋ ರಾಜಕಾರಣಿಗಳು ಲಂಚ ಹೊಡಿತಾರೆ, ಟಿ ವಿನಲ್ಲಿ ಬರುತ್ತೆ, ನಾವು ಸುಮ್ಮನೆ ಕೂತ್ಕೊಂಡು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ, ಮಲ್ಕೊಂಡು ನಿದ್ದೆ ಮಾಡೋದು. ಇದಕ್ಕೆ ಸ್ವಾತಂತ್ರ್ಯ ಬಂತು. ಬನ್ನಿ, ನಮ್ಮ ಕಾನ್ಸ್ಟಿಟ್ಯೂಷನ್ನು ನಮಗೆ ಏನೇನು ಸವಲತ್ತುಗಳನ್ನ ಕೊಟ್ಟಿದೆ, ಏನೇನು ಕ್ವಶನ್ ಮಾಡೋ ಅಧಿಕಾರ ಕೊಟ್ಟಿದೆ, ಮುಂದಿನ ಎಪಿಸೋಡ್ಗಳನ್ನು ಮಾಡ್ತಾ ಹೋಗೋಣ ಇದನ್ನು. ಬಟ್ ಮೊದಲನೇ ಹೆಜ್ಜೆ, ನಾವು ಸುಮ್ಮನೆ ಇರಬಾರ್ದು ಅನ್ನೋದು ಮೊದಲನೇ ಹೆಜ್ಜೆ. ಏನೇನಿದೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅನೇಕ, ನನಗೆ ಪಂಡಿತ ಅಲ್ಲ ನಾನು, ಹೀಗೆ ಏನೋ ವಿಷಯಗಳು ಮಾತಾಡ್ತಿರ್ಬೇಕಾದ್ರೆ ಚರ್ಚೆ ಬರ್ತಿರ್ಬೇಕಾದ್ರೆ ಈ ಥರ ಬರುತ್ತೆ, ಹೌದು ಇಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ದೀವಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ನೀವೆಲ್ಲ ಬುದ್ಧಿವಂತರು, ಯಾರ್ಯಾರು ನೋಡ್ತಿದ್ದೀರಾ, ಬನ್ನಿ ಈ ಥರ ಏನು ಸಣ್ಣ ವಿಷಯ ಇರುತ್ತೆ. ಯೂಟ್ಯೂಬಲ್ಲಿ ನಮಸ್ತೆ ಹಿಂದೂಸ್ತಾನ್ ಈ ಎಪಿಸೋಡಲ್ಲಿ ಅಲ್ಲದಾದ್ರೆ ಬೇರೆ ಯಾವುದಾದ್ರು ಎಪಿಸೋಡಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡಿ ಇದನ್ನು ಹೇಳಿದ್ರಿ, ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೋಗಿ ಬೆಳೆಸ್ತಾ ಹೋಗೋಣ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಡೆಮಾಕ್ರಸಿ ಸ್ಟ್ರಾಂಗ್ ಆಗ್ತಾ ಹೋಗೋದು. ಒಬ್ಬರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಬನ್ನಿ ನರೇಂದ್ರ ಮೋದಿಯವ್ರ ಕೈಗಳನ್ನ ಬಲಪಡಿಸೋಣ. ಅಥವಾ ಒಬ್ಬರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಗಿದೆ ಅಂತಂದರೆ, ಸಿಂಬಳ ಇದ್ದ ಹಾಗೆ ಸ್ವಾಮಿ, ನೊಣ ಏನಾಗುತ್ತೆ, ನೊಣ ಹಾರಬೇಕು, ಒಂದು ಸರಿ ಕೂತ್ಕೊಂಡ್ಬಿಡುತ್ತೆ ಸಿಂಬಳದ ಮೇಲೆ, ಹಾರಬೇಕು ಅಂತ ಪ್ರಯತ್ನ ಪಟ್ಟರೆ ಏನಾಗುತ್ತೆ, ರೆಕ್ಕೆ ಬಡಿಯುತ್ತೆ, ರೆಕ್ಕೆ ಬಡ್ದಾಗ ಏನಾಗುತ್ತೆ, ಇನ್ನೂ ಆಳಕ್ಕೆ ಇನ್ನೂ ಗಟ್ಟಿಯಾಗಿ ಸಿಗಾಕಳ್ತಾ ಹೋಗುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ನು ಹೀಗಾಗಿದೆ, ಹೀಗಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಯಾರು ಅಧಿಕಾರದಲ್ಲಿದ್ದಾರೆ ಅವರು ಈ ಥರ ಯೂಸ್ ಮಾಡ್ತಾ ಇದ್ದಾರೆ. ಸಿಂಬಳದ ಮೇಲೆ ಬಿದ್ದ ನೊಣದ ಥರ, ನೊಣ ನಾವು ನೀವು, ಸಿಂಬಳ ಕಾನ್ಸ್ಟಿಟ್ಯೂಷನ್ನು. ಬನ್ನಿ ಈ ಪರಿಸ್ಥಿತಿನ ಬದಲಾಯಿಸೋಣ. ಇವತ್ತಿಂದ ಈ ಸನ್ನಿವೇಶನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ನಮ್ಮ ನಿಮ್ಮ ಕೈಯಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು, ಅಟಮ್ಗಮ್ಗಿಂತ ದೊಡ್ಡ ಪ್ರಬಲವಾದ ಅಸ್ತ್ರ ನಮ್ಮ ಕೈಯಲ್ಲಿದೆ, ಸ್ಮಾರ್ಟ್ಫೋನ್ ಅನ್ನೋದು. ಯಾರ್ಯಾರು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದೀರಾ, ಬನ್ನಿ ನಮಸ್ತೆ ಹಿಂದೂಸ್ತಾನ್ ಉದಯ ಅಂತ ಹಾಕಿ, ಅಲ್ಲಿ ಸುಮಾರು 30 ಎಪಿಸೋಡ್ಗಳು ಮಾಡಿ, 30ಕ್ಕಿಂತ ಹೆಚ್ಚು ಮಾಡಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿ ಫಸ್ಟ್, ಆಮೇಲೆ ಇಂಟ್ರ್ಯಾಕ್ಷನ್ ಮಾಡೋಕ್ಕೆ ಶುರು ಮಾಡೋಣ. ಇದು ಇಂಟ್ರ್ಯಾಕ್ಷನ್ ಮಾಡೋಕ್ಕೆ ಶುರು ಮಾಡೋಣ ಅಂತ ಎರಡನೇ ಹೆಜ್ಜೆ. ಸೈಲೆಂಟಾಗಿ ರಸ್ತೆಯಲ್ಲಿ ಹೋಗಿ ಅಲ್ಲಿ ಹೊಡೆಯೋದು ಬೇಕಿಲ್ಲ, ಅಥವಾ ರಸ್ತೆಯಲ್ಲಿ ಹೋಗಿ ವಿರೋಧ ಮಾಡೋದು ಬೇಕಿಲ್ಲ. ಪರಿಸ್ಥಿತಿ ದಾಟ್ ಬಂದ್ಬಿಟ್ಟಿದ್ದೀವಿ ನಾವು ಇವಾಗ. ಇನ್ನು ಏನು ಇಂಟರ್ನೆಟ್ಟಲ್ಲಿ ಹೇಳಿ ಇದು ಮಾಡ್ತೀವಿ, ಭಾಳ ಪವರ್ಫುಲ್ ಆಗಿದೆ ಇವತ್ತು ಆಯುಧ ಅದು. ಬನ್ನಿ ಅಲ್ಲೇ ನಾವು ರಿಯಾಕ್ಟ್ ಮಾಡ್ತಾ ಇದು ಮಾಡೋಣ, ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಬೆಳೆಸ್ಕೋತಾ ಹೋಗೋಣ. ನಮಗೇನು ವಿಷಯ ತಿಳಿಸುತ್ತೆ ಇಲ್ಲಿ ಹಾಕ್ತಾ ಬರೋಣ. ಇದು ಯಾರ್ಯಾರು ಇರ್ತಾರೆ, ನಾವು ಯಾರು ಡ್ಯೂಟಿ ಬಿಟ್ಟು ಧರಣ ಮಾಡೋದು ಬೇಕಿಲ್ಲ, ಕಲ್ಲು ಹೊಡೆಯೋದು ಬೇಕಿಲ್ಲ, ಬೆಂಕಿ ಹಚ್ಚೋದು ಬೇಕಿಲ್ಲ, ಯಾರನ್ನೂ ಕೊಲೆ ಮಾಡೋದು ಬೇಕಿಲ್ಲ. ಬನ್ನಿ ನಮ್ಮ ಕೈ ಏನಿದೆ ಈ ವಿಚಾರ, ಇದು ನಾವು 21ನೇ ಶತಮಾನದಲ್ಲಿದ್ದೀವಿ, ಬಹಳ ಪ್ರಬಲವಾದ ಅಸ್ತ್ರ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತೇಳಿ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.